ಸಮಾಜ ಬಾಂಧವರೇ 2015 ರಿಂದನು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಅಂದ್ರೆ ಬಿಎಸ್ಎನ್ಡಿಪಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಸೈದಪ್ಪ ಗುತ್ತಿದಾರಾದ ನಾನು ಹಾಗೂ ಸಮಾಜದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತು ನಮ್ಮ ಸಂಘಟನೆಯ ಎಲ್ಲ ಯುವ ಮುಖಂಡರ ಮತ್ತು ಸಂಘಟನೆಯ ರಾಜ್ಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಸಮಾಜಕ್ಕೆ ಬೇಕಾದಂತ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲಿ ಆ ಬೇಡಿಕೆಗಳು ಏನಂದ್ರೆ, ಒಂದು, ನಮಗೆ ಪ್ರತ್ಯೇಕವಾಗಿ ಅಭಿವೃದ್ಧಿ ನಿಗಮ ಆಗಬೇಕು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಕರ್ನಾಟಕ ಸರ್ಕಾರದಿಂದ ಆಗಬೇಕು, ಮತ್ತು ವಸತಿ ರಹಿತ ವಸತಿ ಇಲ್ಲದಂತ ಏನು ಮನೆಗಳು ಇಲ್ವ ಸಮಾಜದವರಿಗೆ, ಅಂಥವರಿಗೆ ಸರ್ಕಾರದಿಂದ ಪ್ರತ್ಯೇಕವಾಗಿ ನಮಗೆ ಒಂದು ಸ್ಪೆಷಲ್ ಕೋಟಾ ಕೊಟ್ಟು ಅವರಿಗೆ ಮನೆಗಳನ್ನು ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಬೇಕು. ವಸತಿ ಮತ್ತು ಮನೆ ಎರಡನ್ನು ಕೊಡಬೇಕನ್ನೋದು ಮೂರು ಬೇಡಿಕೆ ಇಟ್ಟಿದ್ದೀವಿ. ಮತ್ತು ನಮಗೆ ಪ್ರತ್ಯೇಕವಾಗಿ ಉದ್ಯೋಗ ಸರ್ಕಾರದಲ್ಲಿ ಉದ್ಯೋಗ ಅವಕಾಶ ಕಲ್ಪಿಸಬೇಕು. ನಂತರದಲ್ಲಿ ಯಾರಿಗೆ ಜಮೀನಿಲ್ಲ ಭೂಮಿ ಇಲ್ಲ ಅಂತವರಿಗೆ ಉಳುಮೆ ಮಾಡಕ್ಕೆ ಭೂಮಿಯನ್ನು ಕೊಡಬೇಕಂತಕ್ಕಂತ 5 ಬೇಡಿಕೆಗಳನ್ನು ಇಟ್ಟುಕೊಂಡು 2015ರಿಂದ ಹಿಡಿದು 20ರವರೆಗೂ ಇಲ್ಲಿವರೆಗೂ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇವತ್ತು ಏನ್ ಆಗ್ತಾ ಇದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ರಾಜ್ಯ ಸರ್ಕಾರದ ಇರ್ತಕ್ಕಂಥ ಈ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಏನ್ ಮಾಡಿದವೆ ಮತ್ತು ಈಗಿರ್ತಕ್ಕಂಥ ಸರ್ಕಾರ ಏನ್ ಮಾಡ್ತಾ ಇದೆ ಅಂತೇಳಿ ಸಮಾಜ ಬಾಂಧವರಿಗೆ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ತುಂಬಾ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಕ್ಕಂಥ ವಿಷಯ ಏನಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಇವತ್ತು ಈ ವಿಡಿಯೋ ಮೂಲಕ ಸಮಾಜಕ್ಕೆ ಸಂದೇಶ ಕೊಡಲು ಇಚ್ಛಿಸುವುದೇನೆಂದರೆ, ನಾವು 2018ರಲ್ಲಿ ಈ 5 ಬೇಡಿಕೆಗಳಲ್ಲಿ ಒಂದು ಬೇಡಿಕೆ ಈ ಹಿಂದೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ಸರ್ಕಾರದಲ್ಲಿ ನಮಗೆ ಗುರುಗಳ ಜಯಂತಿ ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಣೆ ಆಗುತ್ತೆ. ಮತ್ತು ಈಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ಸಾಹೇಬರು ಮತ್ತು ಈ ಹಿಂದೆ ಇರತಕ್ಕಂಥ JDS ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ಅವರು ಮತ್ತು ಕುಮಾರಸ್ವಾಮಿ ಸಾಹೇಬರು ಒಟ್ಟಿಗೆ ಇದ್ದು ಸಮ್ಮಿಶ್ರ ಸರ್ಕಾರ ಮಾಡಿದರು. ಆ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಕುಲವೃತ್ತಿ ಆಗಿರ್ತಕ್ಕಂಥ ಎಂಡ ಮತ್ತು ಸರಾಯಿ ನಿಷೇಧ ಮಾಡಿರೋದ್ರಿಂದ ನಮ್ಮ ಸಮಾಜ ತುಂಬ ಆರ್ಥಿಕವಾಗಿ ಕುಗ್ಗಿತ್ತು ಮತ್ತು ಅನೇಕ ಜನ ಬೀದಿಗೆ ಬಂದರು. ಅಂತ ಸಮುದಾಯದ ಬಾಂಧವರಿಗೆ ಸರ್ಕಾರ ಮನೆ ಕೊಡಬೇಕು ಮತ್ತು ಜಮೀನು ಕೊಡಬೇಕು, ಭೂಮಿ ಕೊಡಬೇಕು, ಜೊತೆಗೆ ಉದ್ಯೋಗ ಕೊಡಬೇಕು, ಜೊತೆಗೆ ನಮಗೆ ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತಕ್ಕಂಥ 5-4 ಬೇಡಿಕೆಗಳು ಇದಾಗಿತ್ತು. ಒಂದು ಬೇಡಿಕೆ ಈಗ ಆಲ್ರೆಡಿ ನಾರಾಯಣ ಗುರುಗಳ ಜಯಂತಿ ಹಿಂದೆ ಇರ್ತಕ್ಕಂಥ ಸರ್ಕಾರ ಜಾರಿಗೆ ತಂದಿದೆ. ಈ 4 ಬೇಡಿಕೆ ಇಟ್ಕೊಂಡು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ 2018ರಲ್ಲಿ ಉತ್ತರ ಕನ್ನಡದಿಂದ ಹಿಡಿದು ಉಡುಪಿವರೆಗೆ 100 ದಿನಗಳಕ್ಕಿಂತನೂ ಹೆಚ್ಚು ಸಂಚರಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಬರೋದ್ರಿಂದ ಏನೆಲ್ಲ ಲಾಭ ಅಂತಕ್ಕಂಥದ್ದು, ಜೊತೆ ಜೊತೆಗೆ ಸರ್ಕಾರದ ಮೇಲೆ ಒತ್ತಡ ಹೇರ್ತಕ್ಕಂಥ ಕೆಲಸ ಕೂಡ ಆ ಸಂಘಟನೆ ಯಾತ್ರೆ ಮೂಲಕ ಆಯಿತು. ಈ ಯಾತ್ರೆಗೆ ಆದ ನಂತರ ತಕ್ಷಣ ಏನು ಸಮ್ಮಿಶ್ರ ಸರ್ಕಾರ ಇತ್ತು ಅದು ಬಿದ್ದ ನಂತರ ಈಗಿರ್ತಕ್ಕಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬರ ಸರ್ಕಾರದಲ್ಲಿ ನಮ್ಮ ಜನಾಂಗದ 7 ಜನ ಶಾಸಕರು ಈಗಿರ್ತಕ್ಕಂಥ ಸಚಿವರು ಸೇರಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾರೆ, ಸಾಹೇಬ್ರೇ ನಮಗೆ ನಮ್ಮ ಸಮಾಜದ ಬಾಂಧವರ ಬೇಡಿಕೆ ಇದೆ, ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಾಡಬೇಕು. ಆಗ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬರು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಅದಾದ ನಂತರ ನಮ್ಮ ಸಮಾಜದ ಕೇಂದ್ರ ಸಂಘ ಕರ್ನಾಟಕ ಪ್ರದೇಶ ಆರ್ಐಡಿಗ ಸಂಘ ಆಗಿರ್ಬೋದು, ಬಿಲ್ವ ಸಂಘ ಆಗಿರ್ಬೋದು, ಜನಾಂಗದ 26 ಉಪ ಪಂಗಡದ ಅಧ್ಯಕ್ಷರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾರೆ, ಆವಾಗಲೂ ಯಾವುದೇ ಪ್ರತಿಕ್ರಿಯೆ ಇಲ್ಲ. ತದಾದ ನಂತರದಲ್ಲಿ ಮತ್ತೊಬ್ಬರು ಶಾಸಕರ ನೇತೃತ್ವದಲ್ಲಿ ಹೋಗ್ತಾರೆ ನಿಯೋಗ, ಆವಾಗಲೂ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಸತತ 5 ಬಾರಿ ಹೋಗ್ತಾರೆ ಬರ್ತಾರೆ, ಹೋಗ್ತಾರೆ ಬರ್ತಾರೆ. ಈ 6 ಜನ ಶಾಸಕರು ಒಬ್ರು ಸಚಿವರು BJP ಸರ್ಕಾರದಲ್ಲೇ ಇರೋದು, ಮತ್ತು ಕಾಂಗ್ರೆಸ್ದಲ್ಲಿ ಒಬ್ರು ಶಾಸಕರು ಇಲ್ಲ ನಮ್ಮ ಜಾತಿಯವರು. ಯಾಕೆ ಆಗಲಿಲ್ಲ ಶಾಸಕರು ಅನ್ನೋದು ಈಗ ಆಲ್ರೆಡಿ ಕಾಂಗ್ರೆಸ್ದವ್ರಿಗೆ ಮನವರಿಕೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಜನಾಂಗದ ನಾಯಕತ್ವ ಕೊಡಲಿಲ್ಲ. ಆದ ಕಾರಣ ಈಗ ಎಲ್ಲರೂ BJP ವೋಟ್ ಹಾಕಿದ್ರು, BJP ಅಲ್ಲಿ ಗೆದ್ದು ಬಂದರು.
ಇವರಿಗೆ ಏನಾಗ್ಬಿಟ್ಟಿದೆ, ಈ ಸರ್ಕಾರಕ್ಕೆ ಏನು ಗೊತ್ತಾಗ್ತಾ ಇಲ್ವೋ ಅಥವಾ ನಮ್ಮ ಶಾಸಕರುಗಳು ಕೇಳಕ್ಕೆ ಧ್ವನಿ ಇಲ್ವೋ ನಮ್ಗೆ ಅದು ಗೊತ್ತಿಲ್ಲ. 7 ಜನ ಶಾಸಕರು ಹೋಗಿ ನಿಗಮ ಮಾಡಿ ಕೇಳಿದ್ರೆ ಸರ್ಕಾರ ಏನು ಹೇಳಲ್ಲ ಅಂತಂದ್ರೆ, ಒಬ್ಬೊಬ್ಬರೇ ಶಾಸಕರು ಇರ್ತಕ್ಕಂಥವ್ರು, ಒಬ್ಬೊಬ್ಬರೇ ಶಾಸಕರು ಇರ್ತಕ್ಕಂತ ಸಮುದಾಯ ಬಾಂಧವರಿಗೆ ಸರ್ಕಾರ ತಕ್ಷಣ ನಿಗಮ ಮಾಡುತ್ತೆ. ಅದು ನಿಮ್ಗೆ ಗೊತ್ತಿದೆ. ಎಲ್ಲ ಸಮಾಜ ಬಾಂಧವರನ್ನ ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಅವ್ರ ಭಾವನೆಗಳಿಗೆ ನಾವು ನೋವು ಉಂಟು ಮಾಡಲ್ಲ. ಅವರಿಗೆ ಸರ್ಕಾರ ಏನ್ ನ್ಯಾಯ ಕೊಟ್ಟಿದೆ ಅದು ತಗೊಳ್ಳಿ, ನಾವು ಅದನ್ನು ಸ್ವಾಗತ ಮಾಡ್ತೇವೆ, ವಿರೋಧ ಮಾಡಲ್ಲ. ನಮಗೆ ಸಿಗ್ತಕ್ಕಂತ ಹಕ್ಕು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗಳು ಮತ್ತು ಬಿ ಎಸ್ ಯಡಿಯೂರಪ್ಪ ಸಾಹೇಬರು ನಮ್ಮ ವೃತ್ತಿಯನ್ನ ಕಸ್ಕೊಂಡ್ರಲ್ಲ, ಅದ್ರ ಪರಿಣಾಮವಾಗಿ ನ್ಯಾಯಯುತವಾಗಿ ಕೊಡ್ಬೇಕು. ನಮ್ಗೆ ನ್ಯಾಯಯುತವಾಗಿ ಈ 4 ಬೇಡಿಕೆಗಳು ಈಡೇರಿಸಬೇಕಾದ ಕರ್ತವ್ಯ ಈ ರಾಜ್ಯದ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರದು. ಒಂದ್ ಕಡೆಯಿಂದ ಎಲ್ಲೋ ಒಂದ್ ಕಡೆ ನಮ್ಗೆ ರಾಜಕೀಯವಾಗಿ ತುಳಿತಕ್ಕಂತ ಕೆಲಸ ಆಯ್ತು. ಈಗ ಪ್ರಸ್ತುತ ಹೋರಾಟ ನಡೆದಿದೆ, ಈಗ 15 ದಿನಗಳು ಗಡುವು ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಸಿಗಂದೂರು ಏನು ಸಮಿತಿ ರಚನೆ ಮಾಡಿದ್ದಾರೆ ಜಿಲ್ಲಾಡಳಿತ, ಅದನ್ನ ರಿಟರ್ನ್ ತಗಬೇಕು. ಅದ್ರ ವಿಷಯದಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟೆಲ್ಲ ನಮ್ಮ ಮೇಲೆ ಆಧ್ಯಾತ್ಮಿಕವಾಗಿ ನಮ್ಮ ಕ್ಷೇತ್ರ ಕಸಿದುಕೊಳ್ತಕ್ಕಂಥ ಹುನ್ನಾರಗಳು ನಡೆದು. ಈಗ ನಾನು ಹೇಳ್ತಕ್ಕಂಥ ವಿಷಯ ಏನಂದ್ರೆ, ತಮ್ಮ ಸ್ವಜಾತಿಯ ಏನು ತಮ್ಮ ಜನಾಂಗದವ್ರದ್ದು ತಕ್ಷಣನೇ ನಿಗಮ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಅದೇ ರೀತಿಯಾಗಿ ಬಹುಸಂಖ್ಯಾತ ಜಿಲ್ಲೆಯಲ್ಲಿ ತಾವಿದ್ದೀರಿ, ನಮ್ಮ ಜಾತಿ ಇರ್ತಕ್ಕಂಥ ಬಹುಸಂಖ್ಯಾತ ಜಿಲ್ಲೆಯಲ್ಲಿ ತಾವಿದ್ದೀರಿ, ನಮ್ಮ ಜನಾಂಗದವರಿಗೆ ಏನು ಮಾಡಬೇಕಂತ ನಿಮ್ಗೆ ಒಂದಿನ ಆದರೂ ಅನಿಸಿದ್ವಾ? ಯಾರ ಮೇಲೆ ಸಿಟ್ಟು, ಯಾರ ಮೇಲೆ ಕೋಪ? ನಮ್ಮಂತ ಬಡವರು, ಬಡವ ಬಾಂಧವರ ಮೇಲೆ ಮತ್ತು ಸಮಾಜದಲ್ಲಿ ತುಳಿತಕ್ಕೊಳಗಾಗಿದ್ವಿ ನಾವು. ಈಡಿಗ, ಬಿಲವ, ನಾಂದರಿ, ದೀವರು, ತೀಯನ್ನು, ನಾಡರು ಏನಿದೀವಲ್ಲ, ನಾವು ತುಳಿತಕ್ಕೊಳಗಾಗಿದ್ವಿ ಮಾನ್ಯ ಮುಖ್ಯಮಂತ್ರಿಗಳೇ. ನಮಗೆ ನ್ಯಾಯ ಕೊಡ್ತಕ್ಕಂಥದ್ದು ನಿಮ್ಮ ಹಕ್ಕು, ನಮ್ಮ ಹಕ್ಕು ಅದು. ನೀವು ನಮಗೆ